ಎಸ್ ವೀಕ್ಷಕರ ಇನ್ನು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಎಂಟು ಫಲಿತಾಂಶ ನೋಡೋದಾದ್ರೆ ಬಿಜೆಪಿ ಎರಡು ಕಡೆ ಹಾಗೆ ಕಾಂಗ್ರೆಸ್ ಮೂರು ಕಡೆ ಜೆ ಡಿ ಎಸ್ ಎರಡು ಕಡೆ ಶಾಸಕರು ಗೆಲುವನ್ನ ಸಾಧಿಸಿದ್ದರು ಈ ಬಾರಿ ಏನ್ ಟ್ರೆಂಡ್ ಇದೆ ಏನ್ ಕತೆ ಯಾರ್ಯಾರು ಎಲ್ಲೆಲ್ಲಿ ಮುನ್ನಡೆ ಇದಾರೆ ಯಾರ್ಯಾರ ಅಣೆ ಬರಹ ಏನು ಅಂತ ನೋಡಿ ರಾಯಚೂರು ನಗರದಲ್ಲಿ ಶಿವರಾಜ್ ಪಾಟೀಲ್ ಬಿಜೆಪಿಯಿಂದ ಗೆದ್ದಿದ್ರು ಶಿವನಗೌಡ ನಾಯಕ್ ದೇವದುರ್ಗನ್ ಗೆದ್ದಿದ್ರು ಅಂಡ್ ಮಾನವಿ ರಾಜಾ ವೆಂಕಟಪ್ಪ ನಾಯಕ ಹಾಗೆ ಸಿನ್ನೂರಲ್ಲಿ ನಾಡಗೌಡರು ಗೆಲುವನ್ನು ಸಾಧಿಸಿದರು ರಾಯಚೂರು ಗ್ರಾಮೀಣದಲ್ಲಿ ಬಸನಗೌಡ ದದ್ದಲ್ಲು ಮತ್ತು ಮಸ್ಕಿಯಲ್ಲಿ ಬೈಎಲಕ್ಷನಲ್ಲಿ ಇವರು ಗೆದ್ದರು ಮತ್ತು ಬಸನಗೌಡ ತುರುವಿಯಾಳ್ ಹಾಗೆ ಲಿಂಗಸ್ಕೂರಲ್ಲಿ ಕಾಂಗ್ರೆಸ್ಸಿಂದ ಹುಲ್ಗೇರಿ ಗೆದ್ದಿದ್ರು ಸೊ ಈಗೇನು ಟ್ರೆಂಡು ಏನು ಕತೆ ಅಂತ ನೋಡೋದಾದರೆ ಮೊದಲನೇದಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ಬರುತ್ತೆ ರಾಯಚೂರು ಗ್ರಾಮೀಣದಲ್ಲಿ ತಿಪ್ಪ ಜವಾಲ್ದಾರ್ ಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಹಾಲಿ ಶಾಸಕರು ಬಸನಗೌಡ ದದ್ದಲ್ ಅವರಿಗೆ ಚಂದ್ರಶೇಖರ್ ನಾಯಕ ಸಹ ಟಿಕೆಟನ್ನು ಸ ಕೇಳ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಸಣ್ಣ ನರಸಿಂಹ ನಾಯಕ್ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ತಿಪ್ಪಾ ಜವಾಲ್ದಾರ್ ಕಂಪೇರ್ ಟು ಪ್ರೀವಿಯಸ್ ಪಿಕ್ಅಪ್ ಆಗಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಡಿಸೆಂಬರ್ ತಿಂಗಳಲ್ಲೂ ಸಹ ಕಾಂಗ್ರೆಸ್ನ ಬಸವಗೌಡ ಕಾಯ್ದುಕೊಂಡಿದ್ದಾರೆ ಏನು ಕೇಳಬೇಕು ಕಾಂಗ್ರೆಸ್ ಅಲ್ಲಿ ಇಬ್ರು ಸಿಟಿ ಎಂ ಎಲ್ ದದಲ್ಗೆ ಟಿಕೆಟ್ ಕೊಡಬಹುದು ಬಟ್ ಚಂದ್ರಶೇಖರ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಈ ಸಣ್ಣ ಸಿಂಹ ನಾಯ್ಕ ಜೆಡಿಎಸ್ ನ ವೋಟ್ಸ್ ಅಲ್ಲಿ ಅವರು ಅಭ್ಯರ್ಥಿ ಆಗ್ತಿದ್ದಾರೆ ಸೊ ಈ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಗೊಂದಲ ಇದೆ ಇನ್ನು ಸಿಟಿಂಗ್ ಎಮ್ ಎಲ್ ಎ ಟಿಕೆಟ್ ಹಾಕಕ್ಕೆ ಕೇಳಿದ್ರೆ ಕೊಟ್ಟೆ ಏನಾದ್ರು ವೋಟ್ ಕೇಳಿದ್ರೆ ಉಲ್ಟಾ ಆಗುತ್ತೆ ಅಂತ ಕಾಂಗ್ರೆಸ್ ಎಂಟ್ ಸಾವಿರ ವೋಟ್ ಜಾಸ್ತಿ ಕಿತ್ತರೆ ಸಮಸ್ಯೆ ಆಗ್ಬಹುದು ಇವ್ರ ಪಾಪ ಆಪರೇಷನ್ ಕಂಬಲಕ್ಕೆ ಎಷ್ಟು ಜನ ಟ್ರೈ ಮಾಡಿದ್ರು ಓಲಿಲ್ಲ ಹೋಗಿದ್ರೆ ಮಿನಿಸ್ಟರ್ ಆಗಿರಲ್ಲ ಬಟ್ ಅದು ಹೋಗಿದ್ರೆ ತಪ್ಪು ಅಂತ ಏನಿಲ್ಲ ಹೋಗಿ ಆತ ಆಶೇಚೆ ಅಂತ ಏನಿಲ್ಲ ಬಟ್ ದದ್ದಲ್ಲಿ ಅವರು ಪಕ್ಷ ನಿಶ್ಚಿತವಾಗಿ ಉಳ್ಕೊಂಡು ವರ್ಕ್ ಮಾಡ್ತಾವ್ರೆ ಅವ್ರಿಗೆ ಟಿಕೆಟ್ ಮಿಸ್ ಓಕೆ ಆಗಲ್ಲ ಆಗಲ್ಲ ಟಿಕೆಟ್ ಬಹುತೇಕ ಫಿಕ್ಸ್ ತಿಪ್ಪಾಜಸ್ ಇಂದ ಸಣ್ಣ ನರ್ಸಿಂಗ ನಾಯಕ ಈ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ಇಲ್ಲಾರ ಕ್ಯಾಂಡಿಡೇಟ್ ಆಗ್ಬೇಕು ನೋಡ್ಬೇಕಾದ ಕ್ಯಾಂಡಿಡೇಟ್ ನಿರ್ಧಾರ ಆಗುತ್ತೆ ಬಟ್ ಸದ್ಯಕ್ಕೆ ಇಲ್ಲಿ ರಾಯಚೂರು ಗ್ರಾಮೀಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ